गुरुरपीष्टावाप्तिकः सज्जनानां निखिलगुणगणार्णो नित्यनिर्मुक्ततोषः सरसिजनयनोऽसौ श्रीपतिर्मानदो नः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। परमात्मा इंद्रदेवरु कृषि मलयिंद भक्तरन्न गोपालरन्न गोवुगळन्न संरक्षण माडिद आवाग ಒಂದು ಕೈಯಿಂದ ಆ ಗೋವರ್ಧನ ಗಿವಟ್ಟವನ್ನು ಮೇಲಕ್ಕೆ ಹಿಡಿದು ರಕ್ಷಣೆ ಮಾಡಿದ, ಇಂದ್ರದೇವರ ಮದವನ್ನು ಉಡುಗಿಸಿ ತನ್ನ ಸ್ಮರಣೆ ಬರುವಂತೆ ಅನುಗ್ರಹ ಮಾಡಿದ, ಗೋವಿಗಳನ್ನು ರಕ್ಷಣೆ ಮಾಡಿದ ಅಂತಹ ಶ್ರೀಹರಿ ನನಗೆ ಪ್ರೀತನಾಗಲಿ ಎಂಬುದಾಗಿ ಶುಕಾಚಾರ್ಯರು ಮಂಗಳ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ದೇವೇ ವರ್ಷತಿ ಯಜ್ಞ ವಿಪ್ಲವರುಷ ವೃಜಾಶ್ಮ ವರ್ಷಾನಿಲೈಹಿ ಸೀದತ್ ಬಾಲಪಶು ಕ್ರಿಯಾ ಆತ್ಮಶರಣಂ ದೃಷ್ಟಾನುಕಂಪ್ಯ ಉತ್ಸ್ಮಯ ಉತ್ಪಾಟ್ಯೇತಕರೇಣ ಶೈಲಮವಲೋ ಲೀಲೋ ಲೀಲೋಚ್ಛೀಲೀಂದ್ರೋ ಯಥ ಬಿಭ್ರದ್ ಗೋಷ್ಠಂ ಅಪಾತ್ ಮಹೇಂದ್ರ ಮದಭಿತ್ ಪ್ರಿಯನ್ನ ಇಂದ್ರೋ ಗವಾ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಶ್ರೀಕೃಷ್ಣನ ಬಗ್ಗೆ ಶ್ರೀಕೃಷ್ಣ ಕೃಷ್ಣ ಸಖ ಅವನಿಧೃಗ ರಾಜನ್ಯ ವಂಶ ದಹನ ಅಪ ಅನಪವರ್ಗ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ಯೋಗೇಶ್ವರ ಅಖಿಲ ಗುರು ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ತೀರ್ಥಶ್ರವ ಶ್ರವಣ ಮಂಗಲ ಪಾಹಿ ಭೃತ್ಯಾನ್ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದು ಸೂತ ಪ್ರಾಣಿಕರು ಭಗವಂತನ ಬಗ್ಗೆ ಹೇಳಿರತಕ್ಕಂಥ ಮಾತು. ಆ ಭಗವಂತ ನಮ್ಮ ಶ್ರೀಕೃಷ್ಣ, ಶ್ರೀ ಅಂದರೆ ವಿಷ, ಕಾಳಿಯನಾಗನ ಮಡುವಿನ ವಿಷ, ಮತ್ತು ವಿಷವೃಕ್ಷ ರೂಪದಲ್ಲಿ ಒಂದು ಉಗ್ರಾಸುರನ ವಿಷದ ಗಾಳಿ, ಎಲ್ಲ ವಿಷದಿಂದ ಕರ್ಷಣ ಮಾಡಿದ, ವಿಷವನ್ನು ಪರಿಹಾರ ಮಾಡಿದ, ನಮ್ಮೆಲ್ಲರ ಅಜ್ಞಾನ ಸಂಸಾರ ಸರ್ಪದ ವಿಷವನ್ನು ಕೃಷ್ಣ ಪರಿಹಾರ ಮಾಡ್ತಾನೆ. ಆದ್ರಿಂದಾಗಿ ಆ ಭಗವಂತನನ್ನ ಶ್ರೀಕೃಷ್ಣ ಅಂತ ಕರೀತಾರೆ. ದ್ವಾರಕೆಯಲ್ಲಿ ಆಗತಾನೆ ನಿರ್ಮಾಣ ಮಾಡಿದಾಗ ಎಲ್ಲ ಯಾದವರ ಭಕ್ತರ ಮನೆಯಲ್ಲಿ ಊಟಕ್ಕೆ ತಿನ್ನಲಿಕ್ಕೆ ಏನೂ ಕೊರತೆ ಆಗಬಾರ್ದು, ಯಾರೂ ದಾರಿದ್ರ್ಯದಿಂದ ದುಃಖ ಪಡಬಾರ್ದು ಎಂಬ ದೃಷ್ಟಿಯಿಂದ ಕುಬೇರನ ಇಲ್ಲಿರುವಂತಹ ಶಂಕ ಎಂಬ ನಿಧಿಗೆ ಹೇಳ್ತಾನಂತೆ, ನೀ ಎಲ್ಲರ ಮನೆಯಲ್ಲಿಯೂ ಕೂಡ ಸಂಪತ್ತು ಸುರಿಸೋದು, ಅವನೆಲ್ಲರ ಮನೆಗೆ ಸಹೋದರಿ ಸಂಪತ್ತು ಸುರಿಸಿದ್ದಾಗಿದ್ದಾನೆ. ಹಾಗಾಗಿ ದುಡ್ಡನ್ನೆಲ್ಲ ಸುರಿಸಿಬಿಟ್ಟಂತೆ. ಹಾಗಾಗಿ ಸ್ತ್ರೀಯಲ್ಲಿ ಸಂಪತ್ತು ದುಡ್ಡು ಅದನ್ನು ತರ್ಸತಿ ತನ್ನ ಭಕ್ತರಲ್ಲಿ ಎಳ್ಕೊಂಡ್ಬಿಟ್ಟ, ತನ್ನ ಭಕ್ತರ ಅದನ್ನು ಎಲ್ಲ ಅದನ್ನು ಎಳ್ಕೊಂಡ್ಬಿಟ್ಟಿದ್ದಾನೆ. ತನ್ನ ಭಕ್ತರ ಮನೆಗೆ ಸಂಪತ್ತನ್ನು ಎಳ್ಕೊಂಡ್ಬಿಟ್ಟು ಅವರಿಗೆ ಕೊಟ್ಟು ಅನುಗ್ರಹ ಮಾಡ್ತಾನೆ. ಕೃಷ್ಣೇ ಸಖ, ಕಲಿಯುಗದಲ್ಲಿ ಕೃಷ್ಣ ಅಂದರೆ ಕಲಿಯುಗದಲ್ಲಿ ನಮಗೆ ಭಗವಂತ ಗೆಳೆಯ, ಗೆಳೆಯ ಅಂದರೆ ನಮಗೆ ಅನಿಮಿತ್ತವಾಗಿ ನಮ್ಮ ಹತ್ತಿರ ಬಂದು ಆ ಬೇರೆ ಎಲ್ಲ ರೂಪಗಳು ಕೂಡ ಅಂದರೆ ಪರಂಧಾಮಕ್ಕೆ ಹೋಗಿದೆ, ಆದರೆ ಕೃಷ್ಣ ರೂಪ ಮಾತ್ರ ಒಂದು ರೂಪದಿಂದ ಇಲ್ಲೇ ಇದ್ದು ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದೆ. ಭಕ್ತರಿಗೆ ಅನುಗ್ರಹ ಮಾಡ್ತಕ್ಕಂಥ ರೂಪ, ಕಟಿಬದ್ಧವಾಗಿ ನಿಂತು ಗೋಪಾಲಾದಿ ಮಂತ್ರವನ್ನು ಜಪೇಶ್ವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ನಮ್ಮ ಹತ್ತಿರದಲ್ಲಿ ನಮಗೆ ಉಪಕಾರ ಮಾಡುವ ರೂಪದು, ಅದಕ್ಕೆ ನಮಗೆ ಅತ್ಯಂತ ಹತ್ತಿರ ಇದ್ದು ಉಪಕಾರ ಮಾಡ್ತಾ ಇದೆ. ಕಲಿಯುಗದಲ್ಲಿ ಕೃಷ್ಣೇ ಅಂದರೆ ಕಲಿಯುಗದಲ್ಲಿ ಸಖ, ಅನಿಮಿತ್ತ ಉಪಕಾರ ಮಾಡತಕ್ಕಂಥವನಾಗಿ ನಮ್ಮ ಹತ್ತಿರ ಇದು ಅನುಗ್ರಹ ಮಾಡ್ತಾನೆ. ಆ ಅರ್ಥದಲ್ಲಿ ಅರ್ಜುನನಿಗೆ ಗೆಳೆಯ, ನೀನು ಅರ್ಜುನ ಗೆಳೆಯನಾಗಿ ಅರ್ಜುನನ ರಕ್ಷಣೆ ಮಾಡಿದವನು. ಕೃಷ್ಣ ಸಖ ಅಂದರೆ ಕೃಷ್ಣ ಏವ ಸಖ ಅಂದರೆ ಸಖ ಸಖದಂತೆ ಒಬ್ಬ ಗೆಳೆಯನಾದವನು ಏನು ಮಾಡ್ತಾನ್ರಿ, ತನ್ನ ಮಿತ್ರನ ಬಗ್ಗೆ ಏನು ಮಾಡ್ತಾನೆ, ಅಪಪ್ರಚಾರ ಮಾಡ್ತಾನ, ಒಳ್ಳೆ ಪ್ರಚಾರ ಮಾಡ್ತಾನೆ ಹೇಳಿ. ಒಬ್ಬ ಗೆಳೆಯನಾದವನು ಏನು ಮಾಡ್ತಾನೆ, ಒಳ್ಳೆ ಪ್ರಚಾರ ಮಾಡ್ತಾನೆ, ಅವನ ಕೀರ್ತಿಯನ್ನೆಲ್ಲ ಹರಿಸ್ತಾನೆ, ಅವನ ಗುಣಗಾನ ಮಾಡ್ತಾನೆ. ಹಾಗೆ ಇಲ್ಲಿ ಈಗ ಏನಾಗಿದೆ ಅಂದರೆ ಕೃಷ್ಣ ಅಂದರೆ ವೇದವ್ಯಾಸರು, ಅವರು ಈ ಕೃಷ್ಣನಿಗೆ ಸಖ
ಯಾಕೆಂದ್ರೆ ಭಾಗವತದಲ್ಲಿ ಕೃಷ್ಣನ ಮಹಿಮೆಯನ್ನೆಲ್ಲ ಹೇಳಿದ್ದಾರೆ. ಹಾಗಾಗಿ ಅವನ ತನ್ನ ಫ್ರೆಂಡ್ ಕೃಷ್ಣ ಅಂದ್ರೆ ವೇದವ್ಯಾಸರು ಮಿತ್ರ ಇದ್ದ ಹಾಗೆ. ಮಿತ್ರ ಅಂದ್ರೆ ಏನರ್ಥ? ಅಲ್ಲೆಲ್ಲ ಅವನ ಕೀರ್ತಿಯನ್ನೆಲ್ಲ ಭಾಗವತದಲ್ಲಿ ಹೇಳಿ ಅವನ ಪ್ರಚಾರ ಮಾಡಿದ್ದಾರೆ. ಹಾಗಾಗಿ ಕೃಷ್ಣ ಅಂದ್ರೆ ವಾಸಿಷ್ಠ ಕೃಷ್ಣ ಸಖಾ ಗೆಳೆಯ ಅವನ ಅಂದ್ರೆ ಅವನ ಇದನ್ನೆಲ್ಲ ಕೀರ್ತಿಯನ್ನು ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಿದ್ದಾರೆ ಭಾಗವತದ ಮೂಲಕ. ಹಾಗೆ ಕೃಷ್ಣ ಸಖ ವೃಷ್ಟಿ ವೃಷ ಮಳೆ ಸುರಿಸುವ ಮೋಡದಂತೆ ಭಕ್ತರಿಗೆ ಅದೃಷ್ಟದ ಮಳೆಯನ್ನ ಭಗವಂತ ಸುರಿಸ್ತಾ ಇದ್ದಾನೆ. ಯದುಕುಲ ವೃಷ್ಟಿ ಅಂದ್ರೆ ಯದುಕುಲದಲ್ಲಿ ಚಿರತ ಶ್ರೇಷ್ಠ ವೃಷ್ಟಿ ಒಂದು ವರ್ಷ. ಮಳೆ ಸುರಿಸುವ ಮೋಡವನ್ನು ವೃಷ್ಟಿ ಅಂತ ಕರೀತಾರೆ. ಅದರಂತೆ ಭಕ್ತರಿಗೆ ಅದೃಷ್ಟದ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಅಂದ್ರೆ ಮಳೆ ಅಂದ್ರೆ ಏನು ಮಾಡುತ್ತೆ? ಮೋಡ ಎಲ್ಲಿ ನೀರು ಇರುತ್ತೋ ಅಲ್ಲೇ ಮತ್ತೆ ಸುರಿಸುತ್ತದೆ. ಹಾಗೆ ಯಾದವರಿಗೆ ಬೇಕಾದಷ್ಟಿದೆ, ಬೇಕಾದಷ್ಟಿದ್ರೂ ಕೂಡ ಮತ್ತೆ ನೀರಿದ್ದಲ್ಲೇ ಮೋಡ ಮಳೆ ಸುರಿಸುವಂತೆ ಭಕ್ತರಿಗೆ ಬೇಕಾದಷ್ಟಿದ್ರು ಕೂಡ ಮತ್ತೆ ಮಳೆ ಸುರಿಸ್ತಾ ಇದ್ದಾರೆ ಅಭೀಷಣ ಮಳೆಯನ್ನು. ಅಕ್ಕೆ ಕೃಷ್ಣ ನೀಲಮೇಘ ಶ್ಯಾಮ ಅಂದ್ರೆ ಅದಕ್ಕೋಸ್ಕರ ನಾನು ಭಕ್ತರಿಗೆ ಅಭೀಷಣ ಮಳೆಯನ್ನು ಸುರಿಸುವಂತ ಮೋಡ. ಅಯ್ಯೋ ಮೋಡದ ಬಣ್ಣವನ್ನೇ, ಕಪ್ಪು ಮೋಡದ ಬಣ್ಣವನ್ನೇ, ಯಾಕೆಂದ್ರೆ ಭಕ್ತರಿಗೆ ಅಭೀಷಣ ಮಳೆಯನ್ನು ಸುರಿಸ್ತೇನೆಂತ. ಅವನಿದ್ದು ರಾಜನ್ಯ ವಂಶಧಾನ ಭೂದೇವಿಗೆ ದ್ರೋಹ ಬಲಿದ ರಾಜರೆಂಬ ಬಿದಿರನ ವನವನ್ನ ಸುತ್ತ ಬೆಂಕಿ ಕೃಷ್ಣ ಕೃಷ್ಣ ಶಕ್ತಿಗೆ ಬೆಂಕಿ ಅಂತ ಅರ್ಥ. ದುಷ್ಟರ ಪ್ರಾಣಕ್ಕೆ ದಾವಾನರದಂತೆ ಸುಡ್ತಕ್ಕಂಥ ಅವರ ಪ್ರಾಣವನ್ನೇ ಸುಡ್ತಾನೆ. ದುಷ್ಟರ ಪ್ರಾಣ ಎಂದು ಭಗವಂತನಿಗೆ ಭಗವಂತನೆಂಬ ಕಾ ಚಿತ್ತಿಗೆ ಅದು ಕಾಡಿದ್ದ ಹಾಗೆ ಸುಟ್ಟು ಭಸ್ಮ ಮಾಡ್ತಾನೆ. ಹಾಗೆ ದುಷ್ಟರದ್ದು ಪ್ರಾಣವನ್ನು ಭಸ್ಮ ಮಾಡ್ತಾನೆ. ಶಿಷ್ಟರದ್ದು ಪಾಪ ಎಂಬ ಹತ್ತಿಯ ರಾಶಿಯನ್ನು ಸುಟ್ಟು ಭಸ್ಮ ಮಾಡ್ತಾನೆ. ದುಷ್ಟರದ್ದು ಪಾಪ ಸಜ್ಜನರದ್ದು ಪಾಪ ಎಂಬ ಹತ್ತಿಯ ರಾಶಿಯನ್ನು ಸುಡುವ ಬೆಂಕಿ ಆದರೆ ಸಜ್ಜನರದ್ದು ಪಾಪ ಎಂಬ ಹತ್ತಿಯ ರಾಶಿಯನ್ನು ಸುಡ್ತಾನೆ, ಅದಕ್ಕೆ ಅವನು ಬೆಂಕಿ. ದುರ್ಜನರದ್ದು ಪ್ರಾಣ ಎಂಬಂತಹ ಹತ್ತಿಯ ರಾಶಿಯನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. ಎರಡನ್ನೂ ಸುಡ್ಲಿಕ್ಕೆ ದೇವರಿಗೆ ಏನೂ ಕಷ್ಟ ಇಲ್ಲ. ಅದಕ್ಕೆ ಕೃಷ್ಣ ಶಬ್ದಕ್ಕೆ ಅಂತ ಬೆಂಕಿ ಪರ್ಯಾಯ ಶಬ್ದ. ಅವನು ಯಾರಿಗೆ ಬೆಂಕಿ ಆಗ್ತಾನಂದ್ರೆ ಆಗಿದ್ದಾನಲ್ಲ ಬಕಾಸುರನಿಗೆ. ಬಾತುಕೊಳ್ಳ ರೂಪದಲ್ಲಿ ಬಂದು ಕೃಷ್ಣನ್ ನುಂಗಿದಾಗ ಎಲ್ಲೆಲ್ಲ ಉರಿಲಿಕ್ಕೆ ಶುರು ಆದ. ಕೃಷ್ಣನ ಬಾಯಿಯೊಳಗೆ ನುಂಗ್ ಹಾಕೊಂಡೆ, ವಾಮಿಟ್ ಮಾಡಿಬಿಟ್ಟ ಕೃಷ್ಣನ ಮಕ್ಕಳೇ. ನುಂಗ್ಲಿಕ್ಕೆ ಆಗಿಲ್ಲ, ಅಯ್ಯೋ ಅಂತ ವಾಮಿಟ್ ಮಾಡ್ಕೊಂಡ. ಅಂದ್ರೆ ದೇವರನ್ನೆಲ್ಲ ಕೆಲವರು ವಾಮಿಟ್ ಮಾಡ್ಕೊಳ್ತಾರೆ, ಬೋರಾಗಿ ಹೊರಟೋಗ್ತಾರೆ, ವಾಮಿಸ್ತಾರೆ, ಅವ್ರು ಒಳಗೆ ಹೋಗೋದೇ ಇಲ್ಲ ದೇವರು. ಹಾಗೆ ಅದು ಬಕಾಸುರನಂತವ್ರಿಗೆ ಹೋಗಲ್ಲ, ದೇವರು ಬೇಡ ಈ ಎತ್ಕೊಂಡು ಹೋಗದೆ ಶಿರ. ಹಾಗಾಗಿ ಅನಪವರ್ಗ ವೀರ್ಯ ಭಗವಂತನ ವೀರ್ಯ ಅಂದ್ರೆ ಪರಾಕ್ರಮ. ಅನಪವರ್ಗ ಅಪವರ್ಗ ಅಂದ್ರೆ ಬಿಟ್ಟು ಹೋಗುದು, ವರ್ಜಿತ ಅಪವರ್ಗ ಅಂದ್ರೆ ಬಿಟ್ಟು ಹೋಗುದು. ಅನಪವರ್ಗ ವೀರ್ಯ ಅಂದ್ರೆ ಎಂದೂ ಕೂಡ ಭಗವಂತನ ಪರಾಕ್ರಮ ಮಹಿಮೆ ಅವನನ್ನು ಬಿಟ್ಟು ಹೋಗಲ್ಲ. ನಮ್ಮದು ಕೆಲವೊಂದು ಪಿರಡ್ ಇರುತ್ತೆ, ಆವಾಗ ಮಹಿಮೆ ಪಿರಡ್ ಆದಂತ ಹೋಯ್ತು ಆ ದೇಶದಲ್ಲಿ ಆ ಕಾಲದಲ್ಲಿ. ದೇವರ ಮಹಿಮೆ ಅದು ಅನಪವರ್ಗ, ಬಿಟ್ಟು ಹೋಗುದೇ ಇಲ್ಲ, ಅವರ್ಜಿತ. ಅದು ಎಂದು ಅವನನ್ನು ಬಿಟ್ಟು ಅರಗಳಿಗೆ ಬಿಟ್ಟು ಹೋಗುವುದಿಲ್ಲ ದೇವರ ಮಹಿಮೆ. ಅನಪವರ್ಗ ವೀರ್ಯ ಗೋವಿಂದ. ಆ ಭಗವಂತ ಇಂದ್ರದೇವರು ಪಟ್ಟಾಭಿಷೇಕ ಮಾಡಿದ್ರಲ್ರಿ, ಮಳೆ ಸುರಿಸಿ ಸುರಿಸಿ ಸುಸ್ತಾಗಿ ತಪ್ಪಾಯಿತು ಅಂತ ಹೇಳ್ಕೊಂಡ್ರು. ಕೊನೆಗೆ ಏನ್ ಮಾಡಿದ್ರು? ಕೃಷ್ಣನ ತಲೆ ಮೇಲೆ ನೀರು ಹಾಕಿದ್ರು. ಯಾಕೆಂದ್ರೆ ನಾನು ಯಾರ್ಯಾರು ಗೋಪಾಲ ಗೋವುಗಳ ಮೇಲೆ ತಲೆಗೆ ನೀರು ಹಾಕಿ ಸಾಯುವಂತೆ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಏನಂದ್ರೆ ಕೃಷ್ಣನ ತಲೆ ಮೇಲೆ ನೀರು ಹಾಕಿದ್ರು. ಆಕಾಶ ಗಂಗಾ ಜಲದ ಅಭಿಷೇಕವನ್ನು ಕೃಷ್ಣನಿಗೆ ಮಾಡಿದ್ರು. ಸಂಸ್ಕೃತದಲ್ಲಿ ಗೋ ಅಂದ್ರೆ ನೀರು, ನೀರನ್ನು ವಿಂದತೆ. ಇಂದ್ರದೇವರು ಕೊಟ್ಟಿರ್ತಕ್ಕಂಥ ಅಭಿಷೇಕದ ಆಕಾಶ ಗಂಗಾ ಜಲವನ್ನು ಸ್ವೀಕರಿಸಿ ಅವನ್ನ ಕ್ಷಮಿಸಿ ಅವರಿಗೆ ಉದ್ಧಾರ ಮಾಡಿದವನು ಗೋವಿಂದರಿ. ಆ ಕೃಷ್ಣನಿಗೆ ಅಭಿಷೇಕ ಮಾಡಿದ್ರಲ್ಲ, ಕೃಷ್ಣನಿಗೆ ಆಕಾಶ ಗಂಗಾಜಲದಿಂದ ಗೋವರ್ಧನಗಿರಿಯನ್ನು ಮೇಲೆ ಕೆತ್ತದ ಅಭಿಷೇಕ ಗಂಗಾಜಲದಿಂದ ಅಭಿಷೇಕ ಮಾಡಿದಾಗ ಎಲ್ಲ ಪ್ರಾಣಿಗಳು ಕೂಡ ಶಾಂತವಾದವನು. ವೈರ ಆ ವೈರ ಆ ವೈರವನ್ನೆಲ್ಲ ಬಿಟ್ಟು ಶಾಂತವಾದರು. ಅದರ ಅರ್ಥ ಏನು? ಯಾರ ಮನೆಯಲ್ಲಿ ಕೃಷ್ಣನ ತಲೆಗೆ ನೀರು ಬೀಳುತ್ತೋ ಪೂಜೆ ಪುನಸ್ಕಾರ ಅವರು ಬಹಳ ಶಾಂತವಾಗಿರುತ್ತೆ. ಗೋ ದ್ವಿಜ ಸುರಾರ್ಥಿ ಹರಾವತಾರ. ಗೋವುಗಳಿಗೆ ಬ್ರಾಹ್ಮಣರಿಗೆ ದೇವತೆಗಳಿಗೆ ದುಃಖವನ್ನು ಪರಿಹಾರ ಮಾಡಿರ್ತಕ್ಕಂಥ ಅವತಾರ. ತೀರ್ಥ ಶವ ಭಗವಂತನ ಶವ ಅಂದರೆ ಕೀರ್ತಿ, ಅದು ಅತ್ಯಂತ ಪವಿತ್ರವಾದದ್ದು. ನಮಗೆ ಮದುವೆಯಾಗಬೇಕಂತಾದ್ರೆ ಗಂಗಾ ಸ್ನಾನ ಮಾಡಲಿಕ್ಕೆ ಕಾಶಿ ದೂರ ಇದೆ, ಏನು ಮಾಡಲಿ ಹರಿದ್ವಾರ ದೂರ ಇದೆ. ಒಂದ್ಸರ್ತಿ ಪಾಪ ಏನಾದರೂ ಆದರೆ ಪಶ್ಚಾತ್ತಾಪದಿಂದ ಭಾಗವತ ತೀರ್ಥದಲ್ಲಿ ಮುಳುಗಿ ಬಿಟ್ಟರೆ ನಾವು ಉದ್ಧಾರ ಆಗ್ತೀವಿ. ಕೃಷ್ಣನ ಕೀರ್ತಿ ಎಂಬ ತೀರ್ಥದಲ್ಲಿ ಮುಳುಗಬೇಕು, ಅದು ತೀರ್ಥ ಇದ್ದ ಹಾಗೆ. ಕೆಲವರು ಭಾಗವತ ಆದರೆ ಇಲ್ಲಿ ಬೇಡಪ್ಪ, ಭಾಗವತದಲ್ಲಿ ಮುಳುಗಿದ್ರೆ ನಾವು ಪವಿತ್ರ ಆಗೋದಿಲ್ಲ ಅಂತ ಗಂಗಾ ನದಿ ತೀರಕ್ಕೆ ಹೋಗ್ತಾರೆ. ಅವರು ಪೆದ್ದುಗಳು ಅಂತ ಅರ್ಥ. ಗಂಗಾ ನದಿ ಇಲ್ಲಿ ಓಡಿ ಬರ್ತಾ ಇದ್ದಾರೆ, ಭಾಗವತ ಕಥಾ ಇಲ್ಲಿ ಅಂತ. ಅಷ್ಟು ಪವಿತ್ರ ಭಗವಂತನ ಕೀರ್ತಿ. ಶ್ರವಣ ಮಂಗಳ, ಭಗವಂತನ ಶ್ರವಣ ಮಾಡಿದ್ರೆ ಸಾಕು ನಮಗೆಲ್ಲ ಮಂಗಳ ಆಗತ್ತೆ. ಹೇಗೆ ಶಂಖ ಧ್ವನಿ ಶ್ರವಣ ಮಾಡಿದ್ರೆ ಅದು ಮಂಗಳ ಅಂತ,
ಹಾಗೆ ಭಗವಂತನ ಕಥಾ ಶ್ರವಣ ಮಾಡಿದರೆ ಅದು ನಮಗೆ ಮಂಗಲವಾಗ್ತಾ ಇದೆ. ಅಂತಹ ಪಾಹಿ ವೃತ್ತ ನಮ್ಮಂತಹ ಭಕ್ತರನ್ನ ರಕ್ಷಣೆ ಮಾಡಪ್ಪ ಅಂತ ಸೂತ ಪ್ರಾಣಿ ಕೃಪ.